ಬಿಬಿಎಂಪಿಯ 243 ವಾರ್ಡ್ಗಳಿಗೆ ಮೀಸಲಾತಿ ಪ್ರಕಟ. ಚುನಾವಣೆಗಾಗಿ ಕಾನೂನು ಹೋರಾಟ ಮಾಡಿದವರಿಗೆ ಶಾಕ್. ಸುಪ್ರೀಂ ಕೋರ್ಟ್ ಕದ ತಟ್ಟಿದವರಿಗೆ ಈಗ ವಾರ್ಡ್ ಇಲ್ಲ. ಚುನಾವಣೆಗಾಗಿ ಕಾನೂನು ಹೋರಾಟ ಮಾಡಿದವರಿಗೆ ಶಾಕ್ ಕೊಡಲಾಗಿದೆ. ಹೊಸ ಮೀಸಲಾತಿಯಿಂದ ಕ್ಷೇತ್ರ ಕಳೆದುಕೊಂಡಿದ್ದಾರೆ ಆ ನಾಯಕರು. ಸರ್ಕಾರದ ಮೀಸಲಾತಿ ಅಸ್ತ್ರಕ್ಕೆ ಘಟಾನುಘಟಿಗಳೇ ಸುಸ್ತಾಗಿದ್ದಾರೆ. ಕಾಂಗ್ರೆಸ್ನ ಪ್ರಭಾವಿ ಕಾರ್ಪೊರೇಟರ್ಗಳಿಗೆ ವಾರ್ಡ್ ಇಲ್ಲ. ಕೈ ದಳ ಶಾಸಕರಿಗೆ ಅವರಿರುವಂತಹ ಕ್ಷೇತ್ರದ ವಾರ್ಡ್ ಮಹಿಳೆಯರಿಗೆ ಮೀಸಲಾಗಿದೆ. ಕಾಂಗ್ರೆಸ್ ಅಷ್ಟೇ ಅಲ್ಲ, ಬಿಜೆಪಿ ನಾಯಕರಿಗೂ ಕೂಡ ವಾರ್ಡ್ ಇಲ್ಲ. ಬಿಬಿಎಂಪಿಯ ಮೀಸಲಾತಿ ಬಿಜೆಪಿಯ ಕುತಂತ್ರ ರಾಜಕೀಯನ? ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರ ಕೆಂಡ. ಮೀಸಲಾತಿ ಹಂಚಿಕೆ ವಿರೋಧಿಸಿ ಆಕ್ಷೇಪ ಸಲ್ಲಿಸುವುದಕ್ಕೆ ಸಿದ್ಧತೆ. ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ, ನೀವು ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ. ಈಗ ಸಂಪರ್ಕದಲ್ಲಿದ್ದಾರೆ ರಕ್ಷಾ. 243 ವಾರ್ಡ್ಗಳಿಗೆ ಮೀಸಲಾತಿ ಏನೋ ಪ್ರಕಟ ಆಗಿದೆ, ಆದರೆ ಯಾರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ರು ಚುನಾವಣೆಗಾಗಿ, ಅವರಿಗೆ ಶಾಕ್ ಕೊಟ್ಟಿದೆಯಾ ಈ ಮೀಸಲಾತಿ ಅಂತ? ಶೃಂಗಾರದ ತುತ್ತಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಬಹುತೇಕ ಎಕ್ಸ್ ಕಾರ್ಪೊರೇಟರ್ಗಳ ಪಾಲಿಗೆ ಈ ಮೀಸಲಾತಿ ನುಂಗಲಾರದ ತುತ್ತಾಗಿದೆ ಅಂತಕ್ಕಂಥದ್ದು. ಯಾವುದೇ ಸರ್ಕಾರ ಇದ್ರೂ ಈ ತರದೊಂದು ಟ್ರಿಕ್ಸ್ ನ ಅನುಸರಿಸುತ್ತೆ. ಆದ್ರೆ ಕೆಲವೊಬ್ಬರಿಗೆ ಮಾತ್ರ ಈಗ ನೋಡ್ಬೋದು, ಶಿವರಾಜ್ ಹಾಗೂ ಅಬ್ದುಲ್ ವಾಜೀದ್ ಏನಿದ್ದಾರೆ ಎಕ್ಸ್ ಕಾರ್ಪೊರೇಟರ್ಸ್, ಇವರು ಬಹುಬೇಗ ಚುನಾವಣೆ ಆಗ್ಬೇಕು, ಚುನಾವಣೆಯಲ್ಲಿ ವಿಳಂಬವನ್ನ ಅನುಸರಿಸಲಾಗ್ತಿದೆ ಅಂತ ಸರ್ಕಾರದ ವಿರುದ್ಧವಾಗಿ ಕೋರ್ಟಿಗೆ ಹೋಗಿದ್ರು. ಆದ್ರೆ ಆ ಇಬ್ಬರು ಸದಸ್ಯರು ಕೂಡ ತನ್ನ ವಾರ್ಡ್ನ ಅಕ್ಕಪಕ್ಕನ್ನು ಕೂಡ ಸಾಮಾನ್ಯವಾಗಿ ಮೀಸಲಾತಿ ವಿಚಾರದಲ್ಲಿ ಇರುವಂತ ಅಂದ್ರೆ ಯಾರು ಅಧಿಕಾರದಲ್ಲಿ ಇರ್ತಾರೋ ಅವರು ಈ ರೀತಿಯಾದಂತಹ ಒಂದು ಕ್ರಮವನ್ನ ಅನುಸರಿಸ್ತಾರೆ ಅನ್ನುವಂತಹ ಅನುಮಾನದಿಂದಲೇ ಕಾರ್ಪೊರೇಟರ್ಸ್ ಗಳು ಯಾವಾಗ್ಲೂ ಕೂಡ ತಮ್ಮ ವಾರ್ಡ್ ಹಾಗೂ ತಮ್ಮ ಅಕ್ಕಪಕ್ಕದ ವಾರ್ಡ್ ನಲ್ಲೂ ಕೂಡ ಯಾವಾಗ್ಲೂ ಕೂಡ ಜನಸ್ನೇಹಿಯಾಗಿ ಇರ್ತಾರೆ, ಹೋರಾಟವನ್ನ ನಡೆಸ್ತಾ ಇರ್ತಾರೆ, 2-3 ವಾರ್ಡ್ಗಳನ್ನ ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಿರ್ತಾರೆ ಎಲೆಕ್ಷನ್ ಗೆ ನಿಲ್ಬೇಕು ಅಂತ. ಆದ್ರೆ ಶಿವರಾಜ್ ವಿಚಾರಕ್ಕೆ ಬಂದ್ರೆ ಅದು ಕೂಡ ಸಾಧ್ಯ ಆಗ್ತಿಲ್ಲ, ಯಾಕಂದ್ರೆ ಅಕ್ಕಪಕ್ಕದ 3 ವಾರ್ಡ್ಗಳನ್ನು ಕೂಡ ಮಹಿಳೆಯಾಗಿ ಮಾಡಿರ್ತಕ್ಕಂಥದ್ದು, ಸಾಮಾನ್ಯ ಮಹಿಳೆ ಹಾಗೆ ಎಸ್ಸಿ ಮಹಿಳೆ ಈ ರೀತಿಯಾದಂತಹ ಒಂದು ವಿಭಿನ್ನವಾದಂತಹ ಕ್ಯಾಟಗರಿಗಳನ್ನ ಹಾಕಿದ್ದಾರೆ. ಜೊತೆಗೆ ಅಬ್ದುಲ್ ವಾಜೀದ್ ಕಡೆ ನಾವು ನೋಡಿದಾಗ್ಲೂ ಅಷ್ಟೇ, ಅವರು ಅಲ್ಪಸಂಖ್ಯಾತ ವರ್ಗದಲ್ಲಿ ಬರ್ತಾರೆ, ಅಲ್ಲಿಯೂ ಕೂಡ ಸಾಮಾನ್ಯ ಮಹಿಳೆಯನ್ನ ಹಾಕಿರ್ತಕ್ಕಂಥದ್ದು, ಹಿಂದುಳಿದ ವರ್ಗದ ಮಹಿಳೆಯನ್ನ ಹಾಕಿರ್ತಕ್ಕಂಥದ್ದು, ಈ ರೀತಿಯಾದಂತಹ ಒಂದು ಕ್ಯಾಟಗರಿಯನ್ನ ಹಾಕುವ ಮೂಲಕವಾಗಿ ಯಾರು ಕೋರ್ಟಿಗೆ ಹೋಗಿ ಒಂದು ಚಾಟಿಯನ್ನ ಬಿಸ್ಲಿಕ್ಕೆ ಸರ್ಕಾರದ ವಿರುದ್ಧ ನಿಂತರೋ ಅವರಿಗೆಲ್ಲರಿಗೂ ಕೂಡ ಶಾಕ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಅದಷ್ಟೇ ಅಲ್ಲ, ಜೊತೆಗೆ ಪದ್ಮನಾಭ ರೆಡ್ಡಿಯನ್ನ ನಾವು ನೋಡ್ಬೋದು. ಪದ್ಮನಾಭ ರೆಡ್ಡಿ ಈ ವರ್ಷ ಏನಾದ್ರು ಅವರು ಎಲೆಕ್ಷನ್ ಅಲ್ಲಿ ಗೆದ್ರೆ ಮೇಯರ್ ಆಗ್ಬೇಕು ಅನ್ನುವಂತ ಕನಸು ಕಟ್ಕೊಂಡಿದ್ರು, ಯಾಕಂದ್ರೆ ಕಳೆದ ವರ್ಷ ಬಿಜೆಪಿ ಸರ್ಕಾರ ಕೂಡ ಅವರಿಗೆ ಮೇಯರ್ ಆಗುವಂತ ಅವಕಾಶ ಸಿಕ್ಕಿರ್ಲಿಲ್ಲ. ಆದ್ರೆ ಅವರ ಒಂದು ಕ್ಯಾಟಗರಿ ಕೂಡ ಚೇಂಜ್ ಆಗಿರ್ತಕ್ಕಂಥದ್ದನ್ನ ನಾವು ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ, ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ, ನಿಮ್ಮ ಕಿಚನ್ ನಿಮ್ಮ ಫ್ಯಾಕ್ಟರಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.